ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಪ್ರಕರಣ ಒಂದು ಇನ್ನೊಂದು ತಿರುವನ್ನು ಪಡೆದಂಗಿದೆ ದಿನ ದಿನವೂ ಹೊಸ ತಿರುವು ಪಡಿತಾನೆ ಇರುತ್ತೆ ಅದಕ್ಕೇನು ಏನೋ ಒಂದು ಆಯಿತು ಅಂದರೆ ಒಂದು ತಿರುವು ಅಷ್ಟೇ ತಾನೇ ಡಾಟ್ ಟ್ವಿಸ್ಟು ಮೆಗಾ ಟ್ವಿಸ್ಟು ಸ್ಫೋಟಕ ಟ್ವಿಸ್ಟು ರಣಭೀಕರ ಟ್ವಿಸ್ಟು ನ್ಯೂಕ್ಲಿಯರ್ ಟ್ವಿಸ್ಟು ಅಟಾಮಿಕ್ ಟ್ವಿಸ್ಟು ಎಲ್ಲ ಆಗಬೇಕಲ್ಲ ಸಿಡಿ ಡಿ ಗ್ಯಾಂಗ್ ಒಂದು ಕಡೆ ಪತ್ತೆಯಾಗುತ್ತಿಲ್ಲ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರು ಸಿಗ್ತಾ ಇಲ್ಲ ಬೇಕಿದ್ದವರು ಅವ್ರು ಇನ್ನೂ ಆರೋಪಿಗಳಾಗಿಲ್ಲ ಬೇಕಿದ್ದವರು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಅವರನ್ನ ಆರೋಪಿಗಳು ಅಂತ ಯಾರು ಹೇಳದಿದ್ದರು ನಮ್ಮ ಮೇಲೆ ಆರೋಪ ಬಂದಿದೆ ನಮ್ಮ ಮೇಲೆ ಆರೋಪ ಬಂದಿದೆ ಅಂತ ಅವರೇ ಸಿ ಡಿ ಹೇಳಿಕೆಗಳನ್ನು ಬಿಡುಗಡೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ದಾಟ್ ಈಸ್ ಸಮಥಿಂಗ್ ಸ್ಟ್ರೆಂಚ್ ನೆವರ್ ಇನ್ ರೆಕಾರ್ಡ್ ದಾಖಲೆಯಲ್ಲಿ ಎಲ್ಲೂ ಇವರು ಯಾರೂ ಆರೋಪಿಗಳಲ್ಲ ಈಗ ಯಾವ ಎಫ್ ಐ ಆರ್ ಅಲ್ಲೂ ಇಲ್ಲ ಎಂಥದ್ದು ಇಲ್ಲ ಆದರೆ ಯಾರಿರಬಹುದು ಅಂದರೆ ವಿಚಾರಣೆಗೆ ಕರೆದವರು ಕರೆಸಿದವರು ಬನ್ನಿ ಅಂತ ಹೇಳಿದವರು ಇದ್ದಾರೋ ಅವರು ತಾವೇ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದೀರಿ ಅಂದ್ಕೊಂಡು ಅವರು ಹೇಳಿಕೆಗಳನ್ನು ಕೊಡುವ ಹಂತಕ್ಕೆ ಹೋಗಿದ್ದಾರೆ ನರೇಶ್ ಗೌಡ ಮತ್ತು ಭವಿತ್ ಎಂಬ ವ್ಯಕ್ತಿಗಳು ಅಜ್ಞಾತ ಸ್ಥಳದಿಂದಲೋ ಗೊತ್ತಿಲ್ಲ ಎಲ್ಲಿಂದಾನೋ ಒಟ್ಟಾರೆ ಒಂದು ಹೇಳ ಬಿಡುಗಡೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಬಿಟ್ಟು ನಮ್ಮನ್ನು ಸಿಲುಕಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಯುತ್ತಿದೆ ಇಡೀ ಪ್ರಕರಣನೇ ಒಂದು ರೀತಿ ಷಡ್ಯಂತ್ರ ಪ್ರಕರಣ ಇದು ಕಾರಣ ಭಾಳ ಸರಳ ಆ ಕಡೆ ರಮೇಶ್ ಜಾರಕಿಹೊಳಿ ಕೇಳಿದ್ರು ಷಡ್ಯಂತ್ರ ಈ ಕಡೆ ಇವರು ಷಡ್ಯಂತ್ರ ಈ ಕಡೆ ಇವ್ರನ್ನ ಕೇಳಿದ್ರು ಷಡ್ಯಂತ್ರ ಸಂಬಂಧವೇ ಇರೋ ಡಿ ಕೆನೂ ಷಡ್ಯಂತ್ರ ಇನ್ನು ಬಿಜೆಪಿ ನೋರಿಗೆ ಟ್ವೀಟಾಸುರರಿಗೆ ಅವ್ರಿಗೂ ಷಡ್ಯಂತ್ರ ಕಾಂಗ್ರೆಸ್ನವ್ರಿಗೂ ಷಡ್ಯಂತ್ರ ಎಲ್ಲ ಅವನಿಗೂ ಷಡ್ಯಂತ್ರ ಮಾಡಿದವನು ಯಾರಪ್ಪ ಈ ಷಡ್ಯಂತ್ರದ ರೂವಾರಿಗಳು ಯಾರು ಅಂಗಾರೆ ಎಲ್ಲರಿಗೂ ಷಡ್ಯಂತ್ರ ಬೆಸ್ಟ್ ಆಯ್ತು ಕಡ್ರಪ್ಪ ನಿಮ್ಮ ಕೇಸಿಗೆ ಷಡ್ಯಂತ್ರ ನಡೀತಾ ಇದೆ ಹೀಗಾಗಿ ನಾನು ಎಸ್ ಐ ಟಿ ಮುಂದೆ ಬರ್ತಾ ಇಲ್ಲ ಇನ್ನೊಂದು ವಾರದಲ್ಲಿ ಹಾಜರಾಗಿ ಎಲ್ಲವನ್ನು ಬಯಲು ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ ವಾರದಲ್ಲಿ ಹಾಜರಾಗ್ತಾರೋ ಇಪ್ಪತ್ತಾರು ದಿನಕ್ಕೆ ಹಾಜರಾಗ್ತಾರೋ ನಾಳೆ ಆಗ್ತಾರೋ ಅರೆಸ್ಟ್ ಆಗ್ತಾರೋ ಸಿಕ್ಕಾಕ್ಕಳಲ್ವೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ ಬಟ್ ಹಾಜರಾಗಿ ಹೊರಕ್ಕೆ ಬಂದ ಮೇಲೆ ಬಯಲು ಮಾಡ್ತೀನಿ ಅಂತ ಏನೇನಿದೆ ಅದು ಹೊರಕ್ಕೆ ಬರಲೇಬೇಕು ಅವ್ರಿಗೆ ಬೇಕು ಅಂದರೂ ಬರಬೇಕು ಬೇಡ ಅಂದರೂ ಬರಬೇಕು ಅಷ್ಟೇ ಸಿ ಡಿ ಸಂತ್ರಸ್ತಿನ ಅಪರಾಧಿ ಅಂತಲೂ ಆರೋಪಿಯನ್ನು ಸಂತ್ರಸ್ತ ಅಂತಲೂ ಎಸ್ ಐ ಟಿ ಅಧಿಕಾರಿಗಳು ಬಿಂಬಿಸುತ್ತಿದ್ದಾರೆ ಸಂತ್ರಸ್ತೆ ನೆರವು ಕೋರಿ ನನ್ನನ್ನು ಸಂಪರ್ಕಿಸಿದ ನಿಜ ಹತ್ತಾರು ಬಾರಿ ಭೇಟಿ ಮಾಡಿದ್ದು ನಿಜ ಅಥವಾ ಫೋನ್ ಮಾಡಿದ್ದು ನಿಜ ನನ್ನ ಮಗಳ ನಾಮಕರಣಕ್ಕೆ ಆಕೆ ಬಂದಿದ್ದು ನಿಜ ಅಂತೆಲ್ಲ ಹೇಳಿದ್ದಾರೆ ಆ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳೆಲ್ಲ ಬಂದಿದ್ದರು ಭಾಳ ಜನ ಆದರೆ ನನ್ನನ್ನು ಕಿಂಗ್ ಪಿನ್ ಅಂತ ತೋರಿಸ್ತಾ ಇರೋ ಥರ ಮಾಡ್ತಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಐದು ಕೋಟಿ ತಗೊಂಡಿದ್ದೀನಿ ನಿಂತಿದ್ದಾರೆ ನನ್ನ ಹಣಕಾಸು ಪರಿಸ್ಥಿತಿ ಕೆಟ್ಟದಾಗಿದೆ ಬೇಕಾದ್ರೆ ಮೂರುಗು ಹೋಗಿ ನೋಡಿ ಅಂತೆಲ್ಲ ಕೇಳಿದ್ದಾರೆ ಓಕೆ ಹ್ಞೂ ಇನ್ನೊಬ್ಬ ಭವಿತ್ ಎಂಬ ವ್ಯಕ್ತಿ ಅವ್ರು ಏನು ಮಾಡಿದ್ದೀನಿ ನನ್ನನ್ನು ಆರೋಪಿ ಅಂತ ಬಿಂಬಿಸ್ತಾ ಇದ್ದಾರೆ ಸರಿ ಇಲ್ಲ ಈ ಕೇಸಲ್ಲಿ ನಾನು ಭಾಗಿಯಾಗಿಲ್ಲ ಇದನ್ನು ಪೊಲೀಸರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದೇನೆ ಎಂದಿದ್ದಾರೆ ಸುಳ್ಳು ನಮ್ಮ ಪೋಷಕರನ್ನು ಹೊಂದಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ಪಾಸಿಬಲ್ ಯಾಕಂದರೆ ಯಾರೋ ಅವ್ರು ನೇನು ಆರೋಪಿ ಅಂತ ದಾಖಲೆಯಲ್ಲಿ ತೋರಿಸಿಲ್ಲ ನನ್ನ ಪ್ರಕಾರ ಬರೀ ವಿಚಾರ ಆರೋಪಿಗಳಲ್ಲ ಈಗ ವಿಚಾರ ವಿಚಾರಣೆಗೆ ಬನ್ನಿ ಅಂತ ಹೇಳಿರ್ಬೋದು ಅಷ್ಟೇ ಹಾಗಾಗಿ ಇವರು ಅವ್ರನ್ನ ಆರೋಪಿ ಆರೋಪಿ ಅಂತಿದ್ದಾರೆ ಅಂತಂದ್ರೆ ಅವ್ರು ಬೇಜಾರಾಗಿರ್ಬೋದೇನೋ ಬಟ್ ಒಂದೇ ಒಂದು ಪಾಯಿಂಟ್ ಆಫ್ ಅಡ್ವೈಸ್ ಏನು ನನ್ನದು ಇಬ್ಬರು ಟಿ ವಿಗಳ ಪ್ರಕಾರ ಮಾಜಿ ಪತ್ರಕರ್ತರಪ್ಪ ಹೌದು ಟಿ ವಿಗಳ ಪ್ರಕಾರ ಹ್ಞೂ ಪತ್ರಕರ್ತರಿಗೆ ಗೊತ್ತಿರಬೇಡವೆ ಈ ಥರ ಪ್ರಕರಣಗಳಲ್ಲಿ ಹೆಂಗೆ ನಡೆಯತ್ವೆ ಎಲ್ಲ ಅಂತ ಗೊತ್ತಿರಲೇಬೇಕು ಅಲ್ವಾ ಎಸ್ ಕರೆ ಅವರು ಆ ಪತ್ರಕರ್ತರೇ ಆಗಿದ್ದರೆ ಹೌದು ಹ್ಞೂ ಎಸ್ ಏನು ಮಾತಾಡಿದ್ದಾರೆ ನೋಡಬಹುದು ನೋಡೋಣ ಆಕೆಯೇ ವಿಕ್ಟಿಮ್ ತರದಲ್ಲಿ ಇದನ್ನ ಅಕ್ಯೂಸ್ ತರ ತೋರಿಸ್ಕೊಂಡು ಏನೆಲ್ಲ ಆಗ್ತದೆ ಅಂದ್ರೆ ಈತನ ಪ್ರಭಾವ ಏನ್ ಹೆಂಗಿರ್ಬೋದು ಅಥವಾ ಈತ ಯಾವ ರೀತಿ ಈ ಕೇಸಲ್ಲಿ ನಮ್ಮನ್ನೆಲ್ಲ ತಗ್ಲಾಕ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡ್ತಿರಬಾರ್ದು ಈ ಕೇಸಲ್ಲಿ ಒಂದು ಹೆಣ್ಮಗ್ಳಿಗೆ ಅನ್ಯಾಯ ಆಗೈತೆ ಆ ಹುಡ್ಗಿ ಶೋಷಿತೆ ವಿಕ್ಟಿಮ್ ಆ ಹುಡ್ಗಿ ಆದ್ರೆ ಇಲ್ಲಿ ಎಲ್ಲ ಬಿಂಬಿಸ್ತಾ ಇರ್ತಕ್ಕಂಥದ್ದು ಹೆಂಗೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ವಿಕ್ಟಿಮ್ ಅಂತ ಬಿಂಬಿಸ್ತಿದ್ದಾರೆ ಆ ಹುಡ್ಗಿನ ಅಕ್ಯೂಸ್ ತರದಲ್ಲಿ ಬಿಂಬಿಸ ಕೊಟ್ಟಿರ್ತಕ್ಕಂಥದ್ದು ನನ್ನ ನಾಮಕರಣ ಆಯ್ತು ನಾಮಕರಣಕ್ಕೆ ಹುಡ್ಗಿ ಬಂದಿದ್ರು ಅಂತ ನಾವು ಬರಬಾರ ಸಾರ್ ಅಂತ ಕೇಳಿದ್ರು ಅದ್ ಬಾರಮ್ಮ ನಮ್ ಅಂದೆ ಆಕೆ ಮತ್ತೆ ಯಾರೋ ಒಂದು ಮೂರ್ನಾಕ್ ಜನ ಫ್ರೆಂಡ್ಸ್ ಯಾರೋ ಬಂದು ಹೊರಟೋದ್ರು ಯಾರೋ ಏನ್ ಬಂದ್ ಐದು ಕೋಟಿ ನೂರು ಕೋಟಿ ಅಂತ ಹೇಳ್ತಿದ್ರಲ್ಲ ನಾನು ಇವತ್ತರ್ಗು ಮೂರು ವರ್ಷದಿಂದ ತಗೊಂಡ್ರು ಐದು ಲಕ್ಷ ರೂಪಾಯಿ ಲೋನ್ಗೆ ಹದಿನೈದು ಸಾವಿರ ಇ ಎಮ್ ಐ ಕಟ್ಟಿದ್ದೀನಿ ಸತ್ಯ ಅನ್ಬಿಟ್ರೆ ಆಯ್ತು ಒಂದು ನೂರು ಕೋಟಿ ಕೊಟ್ಬಿಟ್ರೆ ನಾನು ಇದನ್ನ ಎಲ್ಲಿಗೇಶ್ ನಾನೇ ಒಪ್ಕೊಂಡ್ಬಿಟ್ಟು ನಾನೇ ಬಂದು ಆಯ್ತು ನಾನೇ ಮಾಡ್ಬಿಟ್ಟಿದ್ದೆ ಇಸ್ಕೊಂಡ್ಬಿಟ್ಟೆ ಅನ್ಬಿಟ್ಟು ನಾನು ಒಪ್ಕೊಂಡ್ಬಿಡ್ತೀನಿ ಬಂದ್ಬಿಡಿ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಹೇಳ್ತಾನೆ ಈ ಇಸ್ಕೊಂಡ್ಬಿಡ್ತೀನಿ ನಾನು ನನ್ನ ವಿರುದ್ಧ ಈಗ ಜಾರ್ಖಂಡ್ ಐದು ಕೋಟಿ ಮೂರು ಕೋಟಿ ನೂರು ಕೋಟಿ ಅಂತ ಅವರಲ್ಲ ಐದು ರೂಪಾಯಿ ನಾನು ಕೇಳ ಸಣ್ಣ ಎವಿಡೆನ್ಸು ನನ್ನ ಕಡೆಯಿಂದ ಅಪ್ರೋಚ್ ಆಗಿದ್ದೀನೋ ಇಲ್ಲ ಏನಾದರೂ ಇತ್ತು ಅಂತಂದ್ರೆ ಅದನ್ನ ತೋರಿಸಿದ್ರೆ ನೀವು ಕೊಡೋ ಶಿಕ್ಷಣ ಇವತ್ತೇ ಇವತ್ತೆ ಅನ್ಭೋಸಕ್ಕೂ ನಾನು ಅಡೀದಿ ಆ ನಾಮಕರಣದಲ್ಲಿ ಇನ್ನು ತುಂಬಾ ತುಂಬಾ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ರು ಅದರಲ್ಲಿ ಜೆ ಡಿ ಎಸ್ ಅವರು ಇದ್ರು ಬಿಜೆಪಿ ಅವರಿದ್ರು ಕಾಂಗ್ರೆಸ್ ಅವರು ಇದ್ರು ಜೊತೆಗೆ ಸೊಸೈಟಿಲ್ ಇರ್ತಕ್ಕಂಥ ಇನ್ನೂ ಪ್ರಮುಖ ಗಣಿ ಗಣಿರೆಲ್ಲ ಇದ್ರು ಅದ್ರೊಳಗೆ ಇನ್ನೊಂದು ಐದು ದಿನ ಅಥವಾ ಒಂದು ಎಂಟು ದಿನದಲ್ಲಿ ತನಿಖಾಧಿಕಾರಿಗಳ ಮುಂದೆ ಬರ್ತೀನಿ ಬಂದ್ ನನ್ಗೆ ನನ್ನಲ್ಲಿ ಇರತಕ್ಕಂಥ ಎಲ್ಲಾ ಮಾಹಿತಿಗಳನ್ನ ನಾನು ತನಿಖಾಧಿಕಾರಿಗಳಿಗೆ ಒದಗಿಸ್ತೀನಿ ಸದ್ಯದಲ್ಲೇ ನಾನು ನಿರ್ದೋಷಿ ಅಂತಕ್ಕಂಥದ್ದನ್ನ ತನಿಖಾಧಿಕಾರಿಗಳ ಹೇಳ್ತಾರೆ ಟೋಟಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ ಅಂತಕ್ಕಂಥ ಮಾಹಿತಿಗಳು ಹರಿದಾಡ್ತಾ ಇದೆ ಅದು ಶುದ್ಧ ಅನುಶುದ್ಧ ಸುಳ್ಳು ಅಂತ ಹೇಳ್ತೀನಿ ಯಾಕಂದ್ರೆ ಈ ಪ್ರಕರಣದಲ್ಲಿ ನನಗೆ ಯಾವುದೇ ತರದ ಪಾತ್ರದಾರು ಇಲ್ಲ ನಾನು ಭಾಗಿಯೂ ಆಗಿಲ್ಲ ಅದನ್ನು ನಾನು ಪೊಲೀಸ್ನವರಿಗೂ ಕೂಡ ಹೇಳಿದ್ದೇನೆ ಪೊಲೀಸ್ನವರು ಕೂಡ ನನ್ನ ವಿಚಾರಣೆ ಕರೆದಿದ್ದಾರೆ ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ಸರ್ ತನಿ ತನಿಖೆ ಬಗ್ಗೆನೇ ಒಂದಿಷ್ಟು ಅನುಮಾನಗಳ ಹಾಗೆ ಮಾಡ್ತಾ ಇದೆಯಾ ಅಂತ ಈ ಪ್ರತಿ ಪ್ರತಿದಿನ ಒಂದೊಂದು ಟ್ವಿಸ್ಟ್ ಬರ್ತಾ ಇರೋದು ನೋಡ್ತಾ ಇದ್ದು ಏನ್ ಟ್ವಿಸ್ಟ್ ಮನೆ ಹುಡುಗಿ ಬಂದ್ರು ಅದಾದಂತ ಅವ್ರ ತಂದೆ ತಾಯಿಗಳು ಹೇಳ್ತಾರೆ ಅದಾದ ನಂತ್ರ ಇವ್ರಿಗೆ ಇವತ್ತೇನ್ ಟ್ರಿಸ್ಟ್ ಅಲ್ಲ ಈಗ ಅವ್ರು ಹೇಳ್ತಾ ಇರೋದು ಇದು ಸಾವಿರ ಹೇಳ್ಲಿ ಯಾರ್ ಬೇಕಾದ್ರು ಹೇಳಿ ಹ್ಮ್ ಲಕ್ಷ ಹೇಳ್ಲಿ ಕೋಟಿ ಹೇಳ್ಲಿ ಏನೀಗಾದ್ರಿಂದ ಡಿಫೆಂಡ್ ಮಾಡ್ಕೊಳ್ಳೋ ಇದು ತನಿಖೆ ಎಸ್ ಐ ಟಿನವರು ಸಾರ್ವಜನಿಕ ವಲಯಕ್ಕೆ ಲೀಕ್ ಮಾಡುತ್ತಿರಬಹುದಾದ ಅಥವಾ ಮಾಡಿರಬಹುದಾದ ಅಥವಾ ಮಾಧ್ಯಮದವರೇ ಹೆಕ್ಕಿ ತೆಗೆದುಕೊಂಡಿರಬಹುದಾದ ಮಾಹಿತಿಗಳಾಗಲಿ ಈ ರೀತಿಯ ಎಲ್ಲೋ ಕುಳಿತು ಬರುತ್ತಿರುವ ವಿಡಿಯೋಗಳಿಗಾಗಲಿ ನಾಲ್ಕು ಕಾಲಾಣಿ ಬೆಲೆ ಇಲ್ಲ ಕಾನೂನು ಪ್ರಕಾರ ಅವರವರು ಅವರವರು ಮಾಡಬೇಕಾದ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಯಾರನ್ನು ಬಲಿಪಶು ಮಾಡಿಷ್ಟ ಯಾರು ಸಾಧ್ಯ ಗೊತ್ತಿಲ್ಲ ಬೇಕಾದ್ರೆ ಹಾಕತ್ತಾರೆ ಸಾಕು ಪಿಟ್ಕತ್ತಾರೆ ಅನುಭವಿಸ್ತವ್ರು ಮಾಡಿದ್ರೆ ಯಾರು ಯಾಕೆ ಕಾನೂನು ಪ್ರಕಾರ ಅದಕ್ಕೆ ನಾಲ್ಕು ಕಾಲ್ ಹಣಿ ಬೆಲೆ ಇಲ್ಲ ಅಂದ್ರೆ ಐ ಟಿ ಒಂದು ಸಾವಿರ ಹೇಳ್ಬೋದು ಅವರು ಅಲ್ಲಿ ಹೋಗಿದ್ದನಂತೆ ಹಿಂಗೆ ಮಾಡಿದ್ದನಂತೆ ಅಲ್ಲಿ ಇಷ್ಟು ದುಡ್ಡಂತೆ ಇಲ್ಲಿ ಇಷ್ಟು ಇದ್ದಂತೆ ಎವ್ರಿಥಿಂಗ್ ಎಸ್ ಟು ಫೈನಲಿ ಕಮ್ ಟು ಎ ಡಾಕ್ಯುಮೆಂಟ್ ಚಾರ್ಜ್ ಶೀಟ್ ಬರಬೇಕು ಡಾಕ್ಯುಮೆಂಟ್ ಆಗಬೇಕು ಅದು ಸಾಕ್ಷ್ಯವಾಗಬೇಕು ಪ್ರೂವ್ ಆಗ್ಬೇಕು ಶಿಕ್ಷೆ ಹಾಗೆ ಇವರು ಇಲ್ಲೆಲ್ಲ ಕುತ್ಕೊಂಡು ಹೇಳ್ತಾ ಇದ್ದಾರೆ ನಾವು ಏನು ಮಾಡಿಲ್ಲ ನಾವು ಬಾಲ್ದಾರರು ಅಲ್ಲ ಭಾಗಿದಾರರು ಅಲ್ಲ ನಮ್ಗೆ ಗೊತ್ತೂ ಇಲ್ಲ ನಾವು ಬಡವರು ಕಡು ಬಡವರು ನಿರ್ಗತಿಕರು ಅಂತೆಲ್ಲ ಸಾವಿರ ಹೇಳ್ಬೋದು ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಯು ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ದ ಸೋ ಸೋಕಾಲ್ಡ್ ಎವಿಡೆನ್ಸ್ ಈಸ್ ರಾಂಗ್ ಅಂತ ತೋರಿಸ್ಬೇಕು ಓಕೆ ಅಷ್ಟೇ ಅದು ಬಿಟ್ರೆ ಈ ತರ ಹೇಳಿಕೆಗಳನ್ನ ಎಲ್ಲೋ ಯಾರೋ ಕೊಟ್ಕೊಂಡು ಕೋ ಕೊಟ್ಟರು ಅಥವಾ ಎಸ್ ಐ ಟಿ ಆ ರೀತಿ ಮಾಹಿತಿಗಳನ್ನು ಲೀಕ್ ಮಾಡಿದ ಮಾಧ್ಯಮಗಳಲ್ಲಿ ಬಂದ್ರು ಯಾವುದಕ್ಕೂ ಬೆಲೆ ಇಲ್ಲ ಸರ್ ಹಾಗಿದ್ದಾಗ ಇವೆಲ್ಲವೂ ಒಂದೊಂದು ಕಡೆಗೆ ನಡೀತಾ ಇದೆ ಸರ್ ತನಿಖೆ ಬಟ್ ಮುಖ್ಯವಾಗಿ ಬೇಕಾಗಿರೋದು ಇದು ನಕಲಿನ ಅಸಲಿನ ಅನ್ನೋದನ್ನೇ ಮುಖ್ಯವಾಗಿ ಹೇಳ್ತಾ ಇಲ್ಲಲ್ಲ ಸರ್ ಜನರಿಗೆ ಜನರಿಗೆ ಹೇಳಬೇಕಾಗಿಲ್ಲ ನೀವು ತನಿಖೆ ಮಾಡೋದು ಅಲ್ಲ ಇವ್ರಿಗೆ ಹೇಳಕ್ಕೆ ತನಿಖೆ ಮಾಡೋದು ಜನರ ಮುಂದೆ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಕಲಿ ಇದು ಫೇಕ್ ಇದು ಅಂತ ಎಲ್ಲ ಹೇಳಿದ್ರಲ್ಲ ಸರ್ ಅದನ್ನಾದ್ರೂ ಹೇಳಬೇಕು ಹೌ ಡು ಯು ನೋ ದೇ ಹ್ ನಾಟ್ ಸೆಂಟ್ ಇಟ್ ಟು ಫಾರೆನ್ಸಿಕ್ ಲ್ಯಾಬ್ ಹೌ ಡು ಯು ನೋ ಯಾರು ಕರೆ ಅಂದರೆ ಹಲೋ ಮಾಧ್ಯಮದವರೇ ಕವರೊಳಗೆ ಹಾಕುತ್ತಿದ್ದೇವೆ ಈಗ ಮುಚ್ಚುತ್ತಿದ್ದೇವೆ ಈಗ ಸೀಲ್ ಆಗ್ತಾ ಇದೆ ಈಗ ಗಾಡಿ ಒಳಕ್ಕೆ ಹೋಗುತ್ತಿದೆ ಅಂತ ಹೇಳ್ಬೇಕಾ ಹದಿನೇಳು ದಿನ ಆಯ್ತಲ್ಲ ಸರ್ ಅದಕ್ಕೆ ಪ್ರಶ್ನೆ ಬರುತ್ತೆ ಸರಿ ನಿಮ್ದು ಏನು ಪ್ರಶ್ನೆ ಅಸಲೀನಾ ಅನ್ನೋದು ಎಫ್ ಎಸ್ ಅಲ್ಲಿಂದ ರಿಪೋರ್ಟ್ ಬರಬೇಕು ಹೋಗಿಲ್ಲ ಅಂತ ನಿಮ್ಗೆ ಹೇಳಿರೋರು ಯಾರು ಅವರು ನಂಬರ್ ನಂಬರ್ ಓಕೆ ನೋ ಪ್ಲೀಸ್ ಆಸ್ಕ್ ಇನ್ವೆಸ್ಟಿನ್ ಟು ಬಿ ಕಂಡಕ್ಟೆಡ್ ಟು ಸ್ಯಾಟಿಸ್ಫೈ ದಿ ದೀಪಲ್ ಫುಟ್ಪಾತ್ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ ಹಾಗಲ್ಲ ಸರ್ ಸಾರ್ವಜನಿಕ ಜೀವನದಲ್ಲಿ ತನಿಖೆ ನಡೆಯೋದು ನ್ಯಾಯಾಲಯವನ್ನು ಸಂಪ್ರೀತಿಗೊಳಿಸೋದಕ್ಕೆ ನಾಳೆ ಫುಟ್ಪಾತ್ ಸಂಪ್ರೀತಿಗೊಳಿಸ್ ಮತ್ತೆ ನೀವು ಕೊಟ್ಟಿಲ್ವ ಆಗ್ಬೋದು ಟೈಮು ಯಾಕೆ ಅಂತ ಹೇಳ್ತೀನಿ ಅದ್ರದ್ದು ಒರಿಜಿನಲ್ ಎಲ್ಲಿದೆ ಯಾವ ಗೊತ್ತು

ಸಹಜವಾಗಿ ನಾಳೆ ಕೋರ್ಟ್ ಏನು ಕೇಳುತ್ತೆ ಏನು ಕಳಿಸಿದ್ರಿ ನೀವು ಎಫ್ ಎಸ್ ಎಡಿಟೆಡ್ ಕಳಿಸಿದ್ರಿ ಅನ್ರಿ ನಿಮ್ಮ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ ಹ್ಞೂ ಒರಿಜಿನಲ್ ಎಸ್ ಟು ಬಿ ದೇರಲ್ಲ ಫುಲ್ ವರ್ಷನ್ನು ದಿ ಸೋ ಕಾಲ್ಡ್ ಸಿ ಡಿ ಅಸಲ್ ಯಾರು ನಾಕಲಿ ಆಮೇಲೆ ನೋಡಣ ಸರ್ ಮೂಲ ಸಿಗಬೇಕು ಮತ್ತೆ ಎಲ್ಲಿದೆ ಯಾರ ತೋರಿಸಿ ನೋಡೋಣ ಪೊಲೀಸ್ ತೋರ್ತಾರೆ ಎಲ್ಲಿದೆ ಹೇಳಿ ಇನ್ನೂ ಸಿಕ್ಕಿದಂಗೆ ಮತ್ತೆ ಹೆಂಗೆ ಕಳಿಸ್ತೀರಿ ಸ್ವಾಮಿ ಎಫ್ ಎಸ್ ಎಲ್ಗೆ ಒರಿಜಿನಲ್ ಬೇಕಾಗುತ್ತೆ ಓಕೆ ಈ ಮಧ್ಯೆ ಸಿಡಿ ಪ್ರಕರಣದ ಶಂಕಿತ ಆರೋಪಿಗಳಿಗೆ ಸಂಬಂಧಿಸಿದ ಮನೆ ಕಚೇರಿ ಅವರು ಓಡಾಡಿದ ಕಡೆ ಹೀಗೆ ಎಲ್ಲಾ ಕಡೆ ಎಸ್ ಐ ಟಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಂತೆ ಸಿಡಿ ಲೇಡಿ ಇದ್ದಂತ ಪಿಜಿ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ ಎಸ್ಐಟಿ ಟಿ ಅವರು ಇಪ್ಪತ್ತ್ ಲಕ್ಷ ನಗದನ್ನು ವಶಪಡಿಸಿಕೊಂಡಿದ್ದಾರಂತೆ ಇಷ್ಟೊಂದು ಹಣ ಈಕಿಗೆ ಎಲ್ಲಿಂದ ಬಂತು ಅನ್ನೋದನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲದೆ ನಿನ್ನೆ ರಾತ್ರಿ ನರೇಶ್ ಗೌಡ ಮನೆ ಮೇಲೂ ಕೂಡ ರೇಡ್ ಅನ್ನು ಮಾಡಿದಾಗ ಹದಿನೆಂಟು ಲಕ್ಷ ಮೌಲ್ಯದ ಚಿನ್ನಾಭರಣಗಳ ಖರೀದಿಸಿದಂತಹ ದಾಖಲೆಗಳೇನು ಲಭ್ಯ ಆಗಿವೆ ಅಂತೆ ಇದನ್ನು ಆಧರಿಸಿ ಎಂಜಿ ರಸ್ತೆಯ ಜ್ಯುವಲರಿ ಶಾಪ್ಗೆಲ್ಲ ಭೇಟಿ ಕೊಟ್ಟಿದ್ರು ನರೇಶ್ ಗೌಡ ಯಾವ ರೂಪದಲ್ಲಿ ಹಣ ನೀಡಿ ಚಿನ್ನಾಭರಣ ಖರೀದಿ ಮಾಡಿದ್ರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನರೇಶ್ ಕೂಡ ಒಂದು ಪಾಯಿಂಟ್ ಐದು ಲಕ್ಷ ಅಡ್ವಾನ್ಸ್ ಲಕ್ಷ ಮೌಲ್ಯದ ಆಶಾರಾಮಿ ಕಾರನ್ನ ಬುಕ್ ಮಾಡಿದ್ರಂತೆ ಈಗ ಐ ಟಿ ಅವರು ಅದನ್ನು ಕೂಡ ಭೇಟಿ ಕೊಟ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸೊ ಕಾರ್ ಶೋರೂಮ್ಗೆ ನರೇಶ್ ಭೇಟಿ ನೀಡಿದಂತಹ ಸಿಸಿಟಿವಿ ಟಿವಿ ಫುಟೇಜ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಕಾರ್ ಬುಕ್ ಮಾಡುವಂತಹ ದಿನ ನರೇಶ್ ಶೋರೂಮ್ ಸಿಬ್ಬಂದಿಯ ಜೊತೆಗೆ ವಾಗ್ವಾದ ಕೂಡ ನಡೆಸಿದ್ರಂತೆ ಇದೇ ವೇಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡಿರುವ ಬಗ್ಗೆಯೂ ಕೂಡ ಎಸ್ಐಟಿ ಟಿ ತನಿಖೆಯನ್ನು ನಡೆಸ್ತಾ ಇದೆ ಈಗ ಇ ಎಮ್ ಐ ಹದಿನೈದು ಸಾವಿರ ರೂಪಾಯಿ ಕಟ್ತಾ ಇದ್ದೀನಿ ನಾನು ಅಂತ ಒಂದು ಕಡೆಗೆ ಸರ್ ಐದು ಲಕ್ಷ ರೂಪಾಯಿ ಬಟ್ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂದಾಗ ದುಡ್ಡು ಈಗ ಬಂದಿದೆ ಅಂತ ಏನು ಹೇಳ್ತಾ ಇದ್ದೀನಿ ತೋರಿಸಿ ಯಾವುದು ಈಗ ನಲವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಚಿನ್ನಾಭರಣ ಎಗೇನ್ ದಟ್ ಇಸ್ ವಾಟ್ ನಾನು ಅವತ್ತಿಂದ ಹೇಳ್ತಾ ಇರೋದು ತನಿಖಾ ಹಂತದಲ್ಲಿ ಬರಬಹುದಾದ ಮಾಹಿತಿಗಳೇ ತೀರ್ಪು ಎಂದು ಭ್ರಮಿಸುವ ದಿನಗಳಿವು ತಪ್ಪದು ಅದು ಪ್ರಾಪರ್ ಮೆಥಡ್ ಅಲ್ಲ ಹದಿನೆಂಟು ಲಕ್ಷ ರೂಪಾಯಿದು ಮೌಲ್ಯ ಚಿನ್ನಾಭರಣ ಇರ್ಬೋದು ಖರೀದಿ ಮಾಡಿದ್ದರೆ ರಸೀದಿ ಅವರ ಹೆಸರಲ್ಲಿ ಇದ್ದಾರೆ ನೀವೇನಕ್ಕ ನಮ್ಮ ಮನೆಗೆ ಬಂದಿದ್ದೀರಪ್ಪ ಪರ್ಸಿಂದ ಬೀಳಿಸ್ಕೊಂಬಿಟ್ಟಿದ್ರಿಪ್ಪ ಹದಿನೆಂಟು ಲಕ್ಷ ರೂಪಾಯಿ ಇದು ನಾನು ರೀ ಅದೇನು ರಸೀದಿ ಬೀಳಿಸ್ಕೊಂಬಿಟ್ಟಿದ್ದಿಲ್ಲ ಅಂತ ಮನೇಲಿ ಇಟ್ಕೊಂಡಿದ್ದೆಪ್ಪ ನಮ್ಮ ಮನೆಗೆ ಬಂದಾಗ ಯಾರು ಎತ್ಕೊಂಡೋಗ್ಬಿಟ್ರೆ ಆ ಅವ್ರ ಮನೇಲಿ ಹದಿನೆಂಟು ಲಕ್ಷದ ಸಿಕ್ತು ಅಂತಂದ್ರೆ ಏನು ಮಾಡಲಿ ಸೊ ಅದಂಗೆ ಆಗಿರಬೇಕು ಅಂತ ನಾನು ಹೇಳಿಲ್ಲ ಅಲ್ಟಿಮೇಟ್ಲಿ ದೇ ಲ ಟು ಪ್ರೂವ್ ಇಟ್ ಹ್ಯಾಸ್ ಬಿನ್ ಬಾಟ್ ಬೈ ದ ಅಕ್ಯೂಸ್ಡ್ ಆರ್ ದಿ ಸಸ್ಪೆಕ್ಟ್ ದೆನ್ ಕ್ವಶನ್ ಈಸ್ ಆಗಾರದ ದುಡ್ಡಲ್ಲಿ ಏನು ಬರುತ್ತೆ ದಟ್ ಇಸ್ ಲಾಜಿಕಲ್ ನೆಕ್ಸ್ಟ್ ಕ್ವಶನ್ ಶೋ ರೂಮು ಒಂದು ಪಾಯಿಂಟ್ ಐದು ಲಕ್ಷ ನಲವತ್ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ಕಾಸ್ಟ್ ಅಂತಂದು ಕ್ಯಾಶ್ ತಗೊಂಡು ಟೇಬಲ್ ಮೇಲೆ ಇಟ್ಟಿದ್ರಾ ಎಲ್ಲೋ ವಿಡಿಯೋ ಪ್ರೂಫ್ ಆಗಬೇಕು ಮತ್ತೆ ಸಾಕ್ಷಿ ಸಮೇತವಾಗಿ ಅಲ್ಲಿ ವಾಗ್ವಾದ ನಡೀತು ಅಂದರೆ ವಾಗ್ವಾದ ನಿಮ್ಮದು ಸಿ ಸಿ ಟಿ ವಿನಲ್ಲಿ ನಾಡಿಯೋ ಇದೆಯಾ ಆಲ್ಮೋಸ್ಟ್ ಅಲ್ಲಿ ಇರಲ್ಲ ಕಡೆ ಅದಕ್ಕೆ ಹೇಳ್ತಿರೋದು ನಾನು ನಡೆದಿದೆ ನಡೆದಿಲ್ಲ ಅನ್ನೋದಕ್ಕೆ ನಾನು ತೀರ್ಮಾನಕ್ಕೆ ಬರ್ತಾ ಇಲ್ಲ ಈ ಪ್ರಕರಣ ಅನುಮಾನಗಳಿಗೆ ಮಾಡಿಕೊಡುತ್ತೆ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅದಕ್ಕೆ ಉತ್ತರಗಳನ್ನು ಅವರವರೇ ಕೊಟ್ಕೋಬೇಕು ಫೈನಲಿ ಆ ಉತ್ತರಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂತದಲ್ಲಿ ಸರಿ ತಪ್ಪುಗಳ ಇತ್ಯರ್ಥ ಹಾಗಾಗಿ ಇದು ಹಿಂಗೆ ತಕ್ಷಣ ಹಿಂಗೆ ಆಗಿದೆ ಜಂಪ್ ಆಗಬೇಡಿ ಓಕೆ ಬಟ್ ಈ ನಾಮಕರಣಕ್ಕೂ ಕೂಡ ಇದು ಕಣ್ಣಿಗೆ ಕಾಣಿಸುತ್ತೆ ಅಲ್ಲ ಸರ್ ವಿಡಿಯೋಗಳನ್ನು ನೋಡಿದಾಗ ಅಷ್ಟೊಂದು ಖರ್ಚು ಮಾಡಿ ಎಲ್ಲಿಂದ ಬಂತು ದುಡ್ಡು ಯಾರು ಮಾಡಿದ್ರು ಹಾಗೇನ್ ಕ್ವಶನ್ ಮತ್ತೆ ಅವ್ರ ಅವ್ರ ಕುಟುಂಬದವರೇ ಇನ್ನು ಯಾರು ಮಾಡಿದ್ರು ಇವರೇ ಮಾಡಿದಾರ ಇವೆಲ್ಲ ಟಿಪಿಕಲ್ ಕ್ವಶನ್ಗಳು ನ್ಯಾಯಾಲಯದಲ್ಲಿ ನಾಳೆ ಕ್ರಿಮಿನಲ್ ಕೇಸ್ಗಳಲ್ಲಿ ಬರೋವಂಥದ್ದು ಕಣ್ಣು ಮುಂದೆ ನಡೆದಿರೋ ಮರ್ಡರ್ಗಳಿಗೆ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಖುಲಾಸೆ ಆಗಿರೋ ಪ್ರಕರಣಗಳು ನಾವು ನೋಡಿರ್ತೀವಿ ನೋಡುತ್ತೀರಾ ಟ್ರಾಪ್ ಕೇಸಲ್ಲಿ ಲೋಕಾಯುಕ್ತ ಹಲವಾರು ಪ್ರಕರಣಗಳಲ್ಲಿ ಟ್ರಾಪ್ ಕೇಸಲ್ಲಿ ಕೊಟ್ಟಿದ್ದು ಇದೆ ಬಣ್ಣ ಆಗಿದ್ದು ಇದೆ ಕಲರ್ ಇರುತ್ತೆ ಶಿಕ್ಷೆ ಆಗದೆ ಹೊರಗೆ ಬಂದಿರೋದು ನೋಡಿರ್ತೀವಿ ಆ ರೀತಿ ನಡೆಯುತ್ತೆ ಆ ರೀತಿ ನ್ಯಾಯಾಲಯವನ್ನು ಕಾನೂನು ಪ್ರಕಾರ ಒಪ್ಪಿಸ್ಲಿಕ್ಕೆ ಸಾಕ್ಷ್ಯಗಳು ತಯಾರಿ ಆಗಬೇಕು ಸಾಕ್ಷ್ಯಗಳು ಗಟ್ಟಿಯಾದರೆ ಮಾತ್ರ ನಿಮ್ಮ ಎಸ್ ಐ ಟಿಗೋ ಡಬ್ಲ್ಯೂ ಐ ಟಿಗೋ ಎಫ್ ಐ ಟಿಗೋ ಡಬ್ ಎಚ್ ಐ ಟಿಗೋ ಅದಕ್ಕೆ ಬೆಲೆ ಇಲ್ಲದಿದ್ರೆ ಜೋಕು ಇನ್ನೊಂದು ಇನ್ನೊಂದು ವ್ಯರ್ಥ ಇದು ಅಷ್ಟೇ ಎರಡು ತಿಂಗಳು ಮೂರು ತಿಂಗಳು ಈ ಥರ ಮಾಧ್ಯಮಗಳ ನಡ್ಕೊಂಡು ನಡ್ಕೊಂಡು ಹೋಗುತ್ತೆ ಆಮೇಲೆ ಯಾಗ್ರ ಬಿದ್ಕೊಂಡು ಮನೆಗೆ ಹೋಗುತ್ತೆ ಅಷ್ಟೆ ಅದರ ಅಲ್ಟಿಮೇಟಿನ ಡ್ಯಾಮೇಜ್ ಏನು ಅಂತಂದರೆ ಸಾರ್ವಜನಿಕರ ಹತ್ರ ಆಗೋ ಡ್ಯಾಮೇಜ್ ಅದು ಏ ಈ ಥರ ಕೇಸ್ ಅಂತಾರಪ್ಪ ಮೀಡಿಯಾನವ್ರು ಆರು ತಿಂಗಳು ತೋರಿಸ್ತಾರೆ ಆಮೇಲೆ ಎಲ್ಲ ಅಂತೆ ಏನೂ ಆಗಲ್ಲ ಅದೇನಾಗತ್ತೆ ಒಂದು ಕಡೆ ವ್ಯವಸ್ಥೆಯ ಬಗ್ಗೆ ಜನರಿಗೆ ಅಪನಂಬಿಕೆಯು ಇನ್ನೊಂದು ಕಡೆ ದರೋಡೆಗೆ ಹೋಗು ಬಯಸಬಹುದಾದ ವ್ಯಕ್ತಿಗೆ ನಾಳೆ ತಪ್ಪಿಸಿಕೊಳ್ಳುತ್ತೇನೆ ಎಂಬ ಬಂಡತನವೂ ಹುಟ್ಟುತ್ತಾ ಹೋಗುತ್ತೆ ದಾಟ್ ಇಸ್ ದಿ ಪ್ರಾಬ್ಲಮ್ ಆಫ್ ಇಂಡಿಯಾ ಟುಡೇ ಅದು ನಮ್ಮ ಪ್ರಾಬ್ಲಮ್ ಅದರಲ್ಲೂ ಸಿರಿವಂತರು ಬಲವಂತರು ಶಕ್ತಿವಂತರು ಹಣವಂತರು ಈ ಥರ ಎಲ್ಲ ಇದ್ದವ್ರು ತಪ್ಪಿಸ್ಕೊಂಡೋದ್ರೆ ಅಲ್ಲಿ ತಪ್ಪಿಸ್ಕೊತಾರೆ ಬಿಡಪ್ಪ ದುಡ್ಡು ಯಾರೋ ಬಡವರ್ಷಕ್ಕೆ ಹಾಕ್ತಾರೆ ಬಿಡಪ್ಪ ಹೀಗಾಗತ್ತೆ ಅದಕ್ಕೆ ಲೆಟ್ ಸಾಕ್ಷಿಗಳು ಏನು ಸಂಗ್ರಹ ಆಗ್ತಿದೆ ಅದು ಮೊದಲು ನೀವು ಮಾಡೋದೇ ಆದರೆ ಆಗಿದ್ದರೆ ಗಟ್ಟಿಯಾಗಲಿ ಒಂದು ವೇಳೆ ಅವರು ಮಾಡ್ತಿರುವ ಸಾಕ್ಷಿಗಳು ದೋಕ ದಗಾ ಕೊರ್ತನ ಇದೆ ಸೃಷ್ಟಿ ಮಾಡುತ್ತಿದ್ದಾರೆ ನಮ್ಮನ್ನು ಸಿಲುಕಿಸಲು ಮಾಡ್ತಿದ್ದಾರೆ ಅದಕ್ಕೆ ಅವಕಾಶ ಇದ್ದೇ ಇದೆ ಯಾರು ವಿಚಾರಣೆಗೆ ಅಂತ ಹೇಳ್ತಾ ಇದ್ದಾರೋ ಅವ್ರ ಹತ್ರ ಹಾಗಾಗಿ ದೀರ್ಘಕಾಲದ ಅವಧಿಯಲ್ಲಿ ಇವ್ರು ಯಾರೀಗ ಬರಲ್ಲ ನಾವು ನಾವು ಅವ ಆಮೇಲೆ ಬರ್ತೀವಿ ಈ ಮೇಲೆ ಬರ್ತೀವಿ ಅಂತ ಏನು ಹೇಳ್ತಿದ್ದಾರೆ ಅದು ದೀರ್ಘಕಾಲದಲ್ಲಿ ವರ್ಕ್ ಆಗೋ ಹಂಗಿಲ್ಲ ಎಕ್ಸೆಪ್ಟ್ ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಎನ್ ಆಂಟಿಸ್ಪೇಟರಿ ಪೇಲ್ ಎಕ್ಸೆಪ್ಟ್ ಓಕೆ ಯಾವುದೋ ಒಂದು ಎಫ್ ಐ ಆರ್ ಆಗಲಿ ಆದರೆ ನಮ್ಮನ್ನು ಆರೋಪಿಗಳು ಅಂತ ಬೇಕಾದ್ರೆ ತರಲಿ ಆ ಎಫ್ ಐ ಆರ್ ಆಧಾರದ ಮೇಲೆ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ನಿರೀಕ್ಷಣಾ ಜಾಮೀನು ತಗೊಂಬಿಡೋಣ ಅಂತ ಪ್ಲ್ಯಾನ್ ಏನಾದ್ರು ಯಾರಿಗಾದ್ರೂ ಇದ್ದಾರೆ ನಂಗೆ ಗೊತ್ತಿಲ್ಲ ಅದಿದೆ ಕೆಲವು ಪ್ರಕರಣಗಳೆಲ್ಲ ಆಗಿವೆ ಆ ಥರ ಅದು ಬಿಟ್ಟರೆ ಎಷ್ಟು ದಿನ ಅಡ್ಡ ಮಾಡೋಕ್ಕಾಗತ್ತೆ ಇದನ್ನು ಈ ನೀರವ್ ಮೋದಿನೇ ದೇಶ ಪಟ್ಬಿಟ್ಟು ಲಂಡನ್ಲ ಕೂತ್ಕೊಂಬಿಡ್ತೀನಿ ಇನ್ನಕ್ಕೆ ಹಂಗಾಗುತ್ತೋ ಈಗ ಸೋ ಕಾಲ್ಡ್ ವಿಚಾರಣೆಗೆ ಕರೆದಿರುವ ವ್ಯಕ್ತಿಗಳಿಗೆ ಹಂಗಾಗುತ್ತೋ ನಾನು ಐರ್ಲ್ಯಾಂಡ್ಗೆ ಹೋಗ್ಬಿಡ್ಲಾ ಕಾಂಗ್ ಹೋಗ್ಬಿಡ್ಲ ನಾನು ಅಂತಂದ್ಬಿಟ್ಟು ಹೋಗೋಕ್ಕಾಗದೆ ನಿತ್ಯಾನಂದಾನೆ ಔಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೋಟ್ ಪ್ರಿಂಟ್ ಮಾಡ್ತೀನಿ ಏನಕ್ಕೆ ಆಗಲ್ಲ ದೇ ಹ್ಯಾವ್ ಟು ರಿಯಲೈಸ್ ದೇ ವಿಲ್ ಹಾವ್ ಟು ಕಮ್ ಔಟ್ ಒನ್ ಡೇ ಅರ್ಲಿಯರ್ ದಿ ಬೇಟ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರದ್ದು ಅಂಟ್ಸ್ಬಿಟ್ರೆ ಬೇಲ್ ತರ ವರ್ಕೌಟ್ ಆಗ್ತಾ ಇದ್ರೆ ನಂಗೆ ಗೊತ್ತಿಲ್ಲ ದಟ್ ಮೇ ಬಿ ಎ ಸ್ಟ್ರಾಟಜಿ ಬಟ್ ಇಂಥ ನೋಟಿಸ್ಗಳು ಇನ್ನೊಂದು ಮೂರು ಸಲ ಆಗಿಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೂ ಕೂಡ ಸಾಧ್ಯತೆ ಸಾಧ್ಯ ಅರೆಸ್ಟ್ ಮಾಡ್ತೀನಿ ಸಾಧ್ಯತೆ ಇದೆಯಾ ಸರ್ ಅದೇ ಕೇಳ್ತಾರೆ ಅಲ್ಲ ಸಾಧ್ಯತೆ ಇದೆಯಾ ಸರ್ ಅಂತ ಈ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಯಿತು ಇಟ್ಕೊಳ್ಳೋಣಪ್ಪ ನಾಳೆ ಓಕೆ ಲುಕ್ಔಟ್ ವಾರಂಟೇ ಬೈತು ಅಂತ ಇಟ್ಕೊಳ್ಳೋಣಪ್ಪ ನಾಳೆ ಓಕೆ ಇವರು ನಾ ಪತ್ತೆ ಅಂತ ಲುಕ್ಔಟ್ ವಾರಂಟ್ ಅಂತ ಇಟ್ಕೊಳ್ಳಿಪ್ಪ ಇದ್ದಿನ ಜಾಗ ಗೊತ್ತಿದಿರ್ತಾರೆ ಕರ್ಕಂಬರಕ್ಕೆ ನೀವು ಹೋಗಿ ಈಗ ಗೊತ್ತಿದ್ದ ವಾರಂಟಾಕೆ ಹಂಗೆ ಕರ್ಕಂಬಂದು ಅರೆಸ್ಟ್ ಮಾಡ್ಬೋದು ಬೇಕಿದ್ರೆ ಬೇಕಿದ್ರೆ ಅವಶ್ಯಕತೆ ಇದ್ದರೆ ಓಕೆ ಪ್ರಯೋಜನ ಏನು ವಾಟ್ ಇಸ್ ಯೂಸ್ ಇನ್ನು ಈ ಸಿ ಸಂಬಂಧಪಟ್ಟ ದಿನೇಶ್ ಕಲ್ಲಳ್ಳಿ ಏನೋ ಹೇಳ್ಕೊಟ್ಟರು ಅಯ್ಯೋ ನನಗೂ ಇದಕ್ಕೆ ಸಂಬಂಧ ರೀ ಆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಅದು ಯಾರೋ ಒಬ್ಬರು ಬಂದು ನನಗೆ ಭಾಳ ಕಾಟ ಕೊಡ್ತಾಯಿದ್ರು ಅಷ್ಟೇ ನನ್ನ ಪಾತ್ರ ಏನಿಲ್ಲಪ್ಪ ಅಂತ ಅವರು ಆ ಹಂತಕ್ಕೆ ಒಂದು ಹೇಳಿಕೆ ಕೊಟ್ಟು ಅಲ್ಲಿಂದ ಅವರು ಎಕ್ಸಿಟ್ ಪಾಯಿಂಟ್ ಹೋಗಿದ್ದಾರೆ ಮಾನ್ಯ ಡಿಸಿಪಿ ಅವರಿಗೆ ವಿಶೇಷ ತನಿಖಾ ತಂಡ ಬೆಂಗಳೂರು ಮಾನ್ಯರೇ ಸದ್ಯ ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ನನಗೆ ತಿಳಿದಿರುವಂತಹ ವಿಚಾರ ಸ್ಪಷ್ಟಪಡಿಸ್ತಾ ಇದ್ದೇನೆ ನಾನು ಕನಕಪುರ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವನಾಗಿದ್ದು ಸಾಕಷ್ಟು ವರ್ಷಗಳಿಂದ ಸಾಮಾಜಿಕ ಹೋರಾಟವನ್ನ ಮಾಡ್ತಾ ಇದ್ದೇನೆ ನನ್ನದೇ ಆದ ನಾಗರಿಕ ಹೋರಾಟ ಸಮಿತಿಯೂ ಇದೆ ಅದರಲ್ಲಿ ನಾನು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಪಕ್ಷಾತೀತವಾಗಿ ನಾನು ಹೋರಾಟ ಮಾಡಿದ್ದು ಇದುವರೆಗೂ ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ ನನ್ನ ಹೋರಾಟಗಳಲ್ಲಿ ಸಾಕಷ್ಟು ಗೆಲುವು ಸಾಧಿಸಿ ಜೊತೆಗೆ ನ್ಯಾಯವನ್ನು ದೊರಕಿಸಿ ಕೊಟ್ಟಿದ್ದೇನೆ ನಾನು ಈ ರೀತಿಯ ಹೋರಾಟ ಮಾಡುವಾಗ ಸಾಕಷ್ಟು ಜನರ ಪರಿಚಯ ಇತ್ತು ಓಕೆ ಇನ್ನು ಸಿಡಿ ರಾಡಿನ ಹಿಂದಿನ ಮಹಾರಾಳತಿ ಕೇಳಿ ಸರ್ ಇವ್ರು ಹಿಂದಕ್ ಬಂದ್ರಾ ಅವ್ರಿಗೆ ಏನ್ ತೋಚಿದ್ಯೋ ಅದನ್ನ ಬರ್ಕೊಟ್ಬಿಟ್ರೆ ಈಗ ದಿನೇಶ್ ಹೌದು ಹಾ ಹಾ ಪಾಸಿಬಲಿ ಬರಬಹುದಾಗಿದ್ದಂತಹ ಮೂಲಾಯಲ್ಲಿ ಮೂಲಾಯಿಯಲ್ಲಿ ಅಂತ ಕೇಳಕ್ಕೆ ಜಾಗ ಇದ್ದಿದ್ದು ಯಾರತ್ರ ಇವ್ರ ಹತ್ರನೇ ಅದು ಹೋಯ್ತಾ ಈಗ ಹ್ಮ್ ಹಾಗಾದ್ರೆ ಈಗ ಮೂಲನ ಕೊಡೋರು ಯಾರಪ್ಪ ಬೆಕ್ಕ ಗಂಟೆ ಕಟ್ಟೋರು ಹೇಳಿರುವಂತ ಸರ್ ಸರಿ ಅವ್ರ ಹತ್ರ ಮೂಲ ಎಲ್ಲಿರ್ಬೇಕು ಅವ್ರಿಗೂ ಎಡಿಟೆಡ್ ಕೊಟ್ಟಿದ್ನೇ ಅವ್ರು ತಗೊಂಡ ಕವರ್ ಲಾಕ ಅವ್ರು ಕೊಟ್ಟಿರ್ಬೋದಪ್ಪ ಹೌದು ಈಗ ಮೂಲ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅದನ್ನು ತಗೊಂಬಂದು ಕೊಡೋರು ಈಗ ಯಾರಾದ್ರೂ ತಂದು ಕೊಡ್ಬೇಕೀಗ ಯಾರು ತಂದು ಕೊಡ್ತೀರಿ ತಂದು ಕೊಟ್ಟ ತಕ್ಷಣ ಅದು ನೋ ಟ್ರ್ಯಾಪ್ ಇನ್ನೊಂದು ಸ್ಟಾರ್ಟ್ ಆಗತ್ತವಾಗ ಹಾಗಾಗಿ ಅದನ್ನು ಕೊಡೋಕ್ಕೆ ಯಾರು ಮುಂದಕ್ಕೆ ಬರಲಿಕ್ಕಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಬರಲಿಕ್ಕೆ ಇಲ್ಲ ಮೋಸ್ಟ್ಲಿ ನೋಡಿದ್ರೆ ಇದು ಓಕೆ ಸೊ ಅಲ್ಟಿಮೇಟ್ಲಿ ಅದು ಇಲ್ಲದೇನೆ ಇದು ನಕಲಿ ಆಗೇ ಆಗತ್ತೆ ಅಂತ ಕಾಣಿಸ್ತಿದೆ ನನಗೆ ಯಾಕೋ ಹೋಗ್ತಾರೋ ರೀತಿ ನೋಡಿದ್ರೆ ಇದು ಮೂಲ ವೀಡಿಯೋ ನಕಲಿ ಆದರೆ ಆಗ ಅಪ್ಲೋಡು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ನಕಲಿ ಅಪ್ಲೋಡ್ ಯಾಕೆ ಮಾಡಿದ್ರು ಅದಕ್ಕೆ ಕಾಸು ಕೊಟ್ಟಿದ್ರೆ ಕಾಸು ಕಬಡೆ ಯಾವನ್ ಕೊಟ್ಟ ಯಾರು ಕೊಟ್ಟ ಹೆಂಗೆ ಕೊಟ್ಟ ಎಲ್ಲಿಂದ ಬಂತು ಕಾಸು ಅವನಿಗೆ ಡ್ಯಾಶ್ 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 ಇನ್ವೆಸ್ಟಿಗೇಷನ್ಗಳು ನೆಡ್ಕಂಡು ಹೋಗುತ್ತಾಗ ಅಷ್ಟೆ ಇದ್ಯಾಗ ಇಲ್ಲಿ ಮೂಲ ತಂದು ಕೊಡೋರು ಯಾರೀಗ ಈ ಪ್ರಕರಣದಲ್ಲಿ ಇಲ್ಲ ನೀವು ಸೋಕಾಲ್ಡ್ ವಿಚಾರಣೆಗೆ ಕರೆದಿರೋ ವ್ಯಕ್ತಿಗಳು ತಂದು ಕೊಡಬೇಕು ಅವ್ರು ನಮಗೆ ಸಂಬಂಧವಿಲ್ಲ ಅಂತ ಅವ್ರು ಹೇಳಾಯ್ತಪ್ಪ ಈಗ ಕರೆಕ್ಟ್ ಆ ಇರ್ಬೇಕು ಅವಾಗ ಹಂಗಾರೆ ಆ ಹೆಣ್ಮಗಳು ನನಗೆ ಇದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಆಕೆ ಹೇಳಾಗಿದೆ ಹೌದು ಜಾರಕಿಹೊಳಿ ತಂದು ಕೊಡಬೇಕು ನನಗೆ ಗೊತ್ತು ಆದ್ರೆ ಅಣೆ ಬರ ನಕಲಿ ಅಂತ ಅವ್ರು ಡಿಕ್ಲೇರ್ ಮಾಡೋಯ್ತು ಹೇಳ ದೂರು ಕೊಟ್ಟ ದಿನೇಶ್ ಕಲ್ಲಳ್ಳಿಯವರು ನನಗೆ ಅದು ಎಂಥದ್ದು ಗೊತ್ತಿಲ್ಲ ಯಾರ ಕಾವಾರ ಕೊಟ್ಟರು ನನ್ನ ಸಾರ್ವಜನಿಕ ಇಂಟ್ರೆಸ್ಟ್ಗೋಸ್ಕರ ಕೊಟ್ಟೆ ನಾನು ಪಡಗ ಬಂದೆ ಅಂತ ಅವ್ರು ಅಂದಾಯ್ತು ಹಂಗಾರೆ ಎಲ್ಲಿ ಅದು ಈಗ ತಂದ್ಕೊಡೋರು ಯಾರು ಅದನ್ನ ಅಟ್ಲಿಮೆಟ್ಲಿ ನಕಲಿ ಅನ್ನೋದಕ್ಕೇನೆ ಹೋಗ್ತಾ ಇರೋಂಗ ಐ ಥಿಂಕ್ ಸೊ ಓಕೆ ಎಸ್ ಸೊ ಇನ್ನು ಸಿಡಿ ರಾಡಿ ಹಿಂದಿನ ಮಹಾನಾಯಕ ಯಾರು ಅನ್ನೋದ್ರ ಬಗ್ಗೆ ಮೂರನೇ ದಿನವೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ಸಿಕ್ಕಾಪಟ್ಟೆ ಸಮರ ಆಗಿದೆ ಕೆಸರ ಚಾಟ ತಾರಕ ಬಿಟ್ಟಿದೆ ಜಾಯಿನ್ ದ ಡಾಟ್ಸ್ ಅಂತ ಡಿಕೆಶಿಗೆ ಈ ಕೇಸಲ್ಲಿ ಲಿಂಕ್ ಇರಬಹುದು ಅನ್ನೋ ಶಂಕೆಯನ್ನು ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ ನರೇಶ್ ಗೌಡ ಪುತ್ರಿಯ ನಾಮಕರಣ ಸಮರದಲ್ಲಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದಂಥ ಫೋಟೋ ನನ್ನನ್ನು ಸಿಲುಕಿಸುವಂತಹ ಹುನ್ನಾರ ನಡೆದಿದೆ ಅನ್ನೋ ಡಿಕೆಶಿ ಅವರ ಹೇಳಿಕೆ ಮತ್ತೊಬ್ಬ ಶಂಕಿತ ಆರೋಪಿಯ ಜೊತೆಗೆ ಕೆ ಶಿವಕುಮಾರ್ ಇರುವಂತಹ ಫೋಟೋ ಈ ಕೇಸ್ನಲ್ಲಿ ನನ್ನ ಹೆಸರು ತರೋದು ಯಾಕೆ ಅಂತ ಲಕ್ಷ್ಮೀ ಬಾಳ್ಕ ಅವರ ಹೇಳಿಕೆ ಇವೆಲ್ಲವನ್ನ ಉಲ್ಲೇಖಿಸಿ ಲಿಂಕ್ ಇರಬಹುದು ಅನ್ನೋ ಅನುಮಾನವನ್ನು ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟಿದೆ ಸಿಡಿ ಪ್ರಕರಣದ ಮತ್ತೊಬ್ಬ ಆರೋಪಿ ಎನ್ನಲಾಗಿರುವಂತಹ ಅರುಣ್ ಜೊತೆಗೆ ಸಿಎಂ ಇರುವಂತಹ ಫೋಟೋ ಅನ್ನ ಟ್ವೀಟಿಸಿ ಇವರೇನ ಆ ಮಹಾನಾಯಕ ಅಂತ ಕೇಳಿದೆ ಇವೆಲ್ಲವೂ ಕೂಡ ಇವತ್ತಿನ ಆಗಿರುವಂತಹ ಚರ್ಚೆಗಳು ಕುಮಾರಸ್ವಾಮಿ ಅವರು ಏನ್ ಬೇಕೋ ಮಾತನಾಡಿದ ಇತ್ತೀಚಿನ ದಿನದಲ್ಲಿ ನನ್ನ ಜೊತೆಯಲ್ಲಿ ಗುರು ಪ್ರವೇಶಕ್ಕೆ ಹೋಗ್ತೀನಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಪರ್ ಡೇ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಫೋಟೋ ತಗೋತಾರೆ ಇದ್ರ ಗ್ರೂಪ್ ಅಲ್ಲೂ ಹಾಕತ್ತಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈಗ ಅವ್ರು ಯಾರು ಎಂತ ನನಗೆ ಗೊತ್ತಿರತ ಕಾರ್ಯಕರ್ತರು ತಪ್ಪದ ಓಡಿಸ್ಕತಾರೆ ನಾನು ಇಂತ ಒಂದು ವಿಷಯಗಳನ್ನ ತಾಳೆ ಹಾಕಿ ಇದರ ಮೇಲೆ ನೀವು ತೀರ್ಮಾನಕ್ಕೆ ಬರಕ್ ವಿಷಯ ಬಂದಾಗ ಹೇಳಿದವ್ರೆ ನಾನು ಐದು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಫಸ್ಟ್ ಹೇಳಿದವ್ರೆ ನಾನು ಫೋಟೋ ಇಟ್ಕೊಂಡು ರಾಜಕಾರಣ ಮಾಡಬಹುದು ಅನ್ನೋ ಏನಾದ್ರು ಭಾರತೀಯ ಜನತಾ ಪಕ್ಷ ಅಥವಾ ಕಾಂಗ್ರೆಸ್ನವ್ರು ಯಾರು ನೀವಿದ್ರೆ ನಿಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ಬರೀ ಫೋಟೋ ತೋರಿಸ್ಕೊಂಡು ತೋರಿಸ್ಕೊಂಡು ದರ್ ಇಸ್ ನೋ ಪಾಯಿಂಟ್ ಈ ಕ್ಷಣಕ್ಕೆ ನಿಮಗೆ ಅತಿ ರಂಜಕವಾದ ಒಂದು ಒಂದು ಮಜಾ ಸಿಗ್ತಾ ಇರಬಹುದು ಬಟ್ ರಿಮೆಂಬರ್ ಇಂಥ ಸಾವಿರ ಫೋಟೋಗಳು ನಾಳೆ ಹೊರಕು ಬರುತ್ತವೆ ನಿಮ್ಮ ಪಕ್ಷದ ನಾಯಕರುಗಳೂ ಸೇರಿದಂತೆ ಫೋಟೋ ಇಟ್ಕೊಂಡು ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ತೀವಿ ಅನ್ನೋಂತಹ హీనయ శిథిల దుస్థితి అంత పరిభాసి ది గ్రేట్ భారతీయ జనతా పార్టీ ఐ హోప్ సంబడి ఇస్ లిజనింగ్ ఇన్ దిస్ పార్టీ హూ హ్ ఎ సెన్స్ ఆఫ్ షేమ్ అండ్ డీసెన్సీ పాలిటిక్స్ ఫోటోస్ కెనాట్ ఇండికేట్ ఎనింగ్ అనో కామన్ సెన్స్ దిస్ ఇస్ పాసిబుల్ పసిిబల్ రాష్ట్రీయ పక్ష నా సావరా ఫోటో బర్బోదు ವೆರಿ ಅನ್ಫೇರ್ ಫೋಟೋ ಫೋಟೋವನ್ನು ಯಾವುದೋ ಸಮಯ ಸಂದರ್ಭಕ್ಕೆ ಅನುಸಾರವಾದ ಸಾಕ್ಷ್ಯಗಳೊಂದಿಗೆ ನಾವು ತಾಳೆ ಹಾಕಿ ತೋರಿಸ್ತೀವಿ ಅಂತ ತೋರಿಸಿ ಆಗ ತೋರಿಸಿ ದಾಟ್ಸ್ ಓಕೆ ಆಗ ಓಕೆ ಸುಮ್ಮನೆ ಮಜಾ ತಗೊಳಕ್ಕೆ ಇವತ್ತು ಇವತ್ತು ಕಡಿ ಹಾಕೋಣ ಇವತ್ತು ಏನು ಚುಚ್ಚೋಣ ಹಿಂಗೆ ಚುಚ್ಚೋಣ ನೀವು ನಮಗೆ ಚುಚ್ತೀರ ನಾವು ಚುಚ್ತೀವಿ ನೋಡಿ ಈಗ ಅಂತ ಅವರು ಏನು ಅಚೀವ್ ಮಾಡಿದ್ರಿ ಇಬ್ರುವೆ ಇಬ್ಬರು ಮಕ್ಮಕಕ್ಕೆ ಇಬ್ಬರೂ ಕ್ಯಾಸರ್ ಬಡ್ಕಂಡ್ರಿ ಅಷ್ಟೇ ಧೈರ್ಯ ಇದ್ದರೆ ನಿಮ್ಮ ಹತ್ರ ಮಾಹಿತಿಗಳಿದ್ದರೆ ಬಿ ಜೆ ಪಿಯ ಟ್ವೀಟ್ ವಾರ್ಗಳಿಗೆ ಟ್ವೀಟ್ ಆಸರೋರಿಗೆ ಪ್ರೊಡ್ಯೂಸ್ ಇಟ್ ಬಿಫೋರ್ ಯುವರ್ ಓನ್ ಎಸ್ ಐ ಟಿ ಆರ್ ಯುವರ್ ಗೌರ್ನಮೆಂಟ್ ರಾದರ್ ಅದರ್ ಇಸ್ ದ ವೇ ಬಿ ಜೆ ಪಿ ಲೀಡರ್ಶಿಪ್ ಇಸ್ ವರ್ಕಿಂಗ್ ಸಿ ಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಶಂಕಿತ ಆರೋಪಿಗಳ ಸುಳಿವು ಇನ್ನೂ ಸಭ್ಯ ಆಗಿಲ್ಲ ಕುಟುಂಬಸ್ಥರನ್ನೇ ಯಾರನ್ನೋ ವಿಚಾರಣೆ ಕರ್ಕೊಂಡಿದ್ದಾರೆ ಇವರು ಹೋಗಿ ಅಂದರೆ ಯಾರೋ ಒಬ್ಬರು ಕುಟುಂಬಸ್ಥರಿಗೆ ಹೈಕೋರ್ಟ್ಗೆ ಹೋಗಿದ್ದಾರೆ ಎ ಬಿ ಎಸ್ ಕಾಪಸ್ ಹಾಕ್ಕೊಂಡು ನಮ್ಮ ಹುಡುಗನ ಕರ್ಕೊಂಡು ಹೋಗಿದ್ದಾರೆ ವಿಚಾರಣೆಗೆ ಬಿಡ್ತಾನೂ ಇಲ್ಲ ಆದಷ್ಟು ತೋರಿಸ್ತಾ ಇಲ್ಲ ದಯವಿಟ್ಟು ಮಾರ್ಗದರ್ಶನ ಕೊಡಿ ಅಂತ ಕೇಳಿದ್ದಾರೆ ಕೋರ್ಟ್ ಮೇ ಇಶ್ಯೂ ಎ ನೋಟಿಸ್ ಕೊಡ್ಬೋದು ಕೋರ್ಟ್ ಹೇಳಿ ತೀರ್ಪು ಕೊಡುತ್ತೆ ಅಂತ ನಾನು ಹೇಳಲ್ಲ ಒಂದು ನೋಟಿಸ್ ಕೊಡ್ತಾರೆ ಕೊಟ್ಟು ಇದು ಏನಿದೆ ಇದಕ್ಕೊಂದು ಉತ್ತರ ಕೊಡಿ ಸಂಜಾಯಿಸಿ ಕೊಡಿ ಅಂತ ಕೇಳ್ಬೋದು ಅದಕ್ಕೆ ಉತ್ತರ ಕೊಡಿ ಅಷ್ಟೇ